We are all not ordinary person. We are called person. We are justified. ದೇವರೆ ನಮ್ಮನ್ನು ನೀತಿವಂತರು ಅಂತ ಏನ್ ಮಾಡ್ಬಿಟ್ಟಿದ್ದಾರೆ, ನಿರ್ಣಯಿಸಿ ಬಿಟ್ಟಿದ್ದಾರೆ. ಯೋಗ್ಯವಿಲ್ದಿರುವಂತ ನಮಗೆ ಮಹಿಮಾ ಪದ ಮೇಲೆ ನಮ್ಮನ್ನು ಕೂರಿಸಿದ ದೇವರಿಗೆ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಫಾದರ್. ಅದೇ ರೋಮರ್ ಬರೆದ ಪತ್ರಿಕೆ 8ನೇ ಅಧ್ಯಾಯ 28-29-30 ಓದ್ಕೊಳ್ಳೋಣ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ನಾವು ಬಂದು ಮತಾಂತರ ಆಗಿದ್ದಲ್ಲ, ನಾವು ಕೂಡ ಬಂದು ಸೇರ್ಕೊಂಡ್ಬಿಡ್ತೀವಿ ನಿಮ್ ಜಾತಿಯಲ್ಲಿ ಸೇರ್ಕೊಂಡಿಲ್ಲ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ಒಂದು ಮಾತ್ರ ತಿಳಿದಿದ್ದೇನೆ, ನಮ್ಮ ಜೀವಿತದಲ್ಲಿ ದೇವರ ಪ್ರೀತಿ ನಮ್ಮ ಮೇಲೆ ಇರೋದ್ರಿಂದ ನಮಗೆ ನಡೀತಕ್ಕಂಥ ಎಲ್ಲವೂ ಯಾತಕ್ಕಾಗಿ ನಡೀತಕ್ಕದಾಗಿ ಹಿತಕ್ಕಾಗಿ ನಡೀತಕ್ಕದಾಗಿದೆ. ನಮಗೆ ಒಂದು ವೇಳೆ ಏನಪ್ಪ ಏನು ಹಿಂಗಂತ ಕ್ವಶನ್ ಇರ್ಬೋದು, ಆದರೆ ಹಿತಕ್ಕಾಗಿ ನಡೀತಕ್ಕದಾಗಿದೆ. ಆದ ಕಾರಣ ದೇವರು ಅದರ ವಿಷಯದಲ್ಲಿ ನಮಗೆ ಸಹಾಯಕರಾಗಿದ್ದಾರೆ. ಅದು ಕೆಳಗೆ ಓದ್ಕೊಳ್ಳಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಪ್ರೈಸ್ ಅಲ್ಲ, ದೇವರ ಸಂಕಲ್ಪ ಮೇರೆಗೆ ನಮ್ಮನ್ನ ದೇವರು ಆದುಕೊಂಡಿದ್ದು ಮಾತ್ರವಲ್ಲ, ನಮ್ಮನ್ನ ಏನ್ ಮಾಡಿದ್ದಾರೆ, ದೇವರು ಕರೆದಿದ್ದಾರೆ. ಪ್ರಿಯರೇ, ದೇವರು ಸಂಕಲ್ಪ ಇಲ್ಲದೆ ಯಾರು ಆತನ ಸಭೆಗಾಗ್ಲಿ ವಿಶ್ವಾಸಗಳಾಗಿ ಬರೋದಕ್ಕೆ ಸಾಧ್ಯತೆ ಇಲ್ಲ. ಆದ ಕಾರಣ ನೀನು ನಾನು ಕರೆಯಲ್ಪಟ್ಟವರಾಗಿದ್ದೇವೆ. ವಿ ಆರ್ ಆಲ್ ನಾಟ್ ಆರ್ಡಿನರಿ ಪರ್ಸನ್, ವಿ ಆರ್ ಕಾಲ್ಡ್ ಪರ್ಸನ್. ನಮಗೆ ಇನ್ವಿಟೇಷನ್ ಇಂದ ನಮಗೆ ದೇವರು ತನ್ನ ಮಗನ ಇನ್ವಿಟೇಷನ್ ಕೊಟ್ಟು ನಮ್ಮನ್ನು ಕರೆದವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 29 ಓದ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನು ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ದೇವರು ಏನ್ ಮಾಡಿದ್ರೆ ತನ್ನವರು ಅಂತ ಏನ್ ಮಾಡಿದ್ದಾರೆ, ದೇವರು ನಮ್ಮನ್ನ ತಿಳ್ಕೊಂಡಿದ್ದಾರೆ. ನಾವು ಯಾರನ್ನವರು, ಯಾರಪ್ಪ, ಯಾರ ಕಡೆಪ್ಪ, ಹೆಣ್ಣು ಕಡೆನೇ ಗಂಡು ಕಡೆನಾ ಅಂತ ಕೇಳಿಬಿಟ್ರೆ ಅವರು ಸಾರ್ ಗಂಡು ಕಡೆ ಅಂತಂದರೆ, ಗಂಡು ಕಡೆ ಅಂದರೆ ಏನು ಅಂತಂದರೆ ಅವ್ರು ನಮ್ಗೆ ಏನಾಗಬೇಕು ಅಂತಂದರೆ ಅವ್ರು ಬಂದು ಸಾರ್ ನಮ್ಮ ಮನೆ ಪಕ್ಕದಲ್ಲಿ ಅದು ಇದು ಅಂತ ಹಂಗಲ್ಲ. ದೇವರು ನಮ್ಮನ್ನು ಏನು ಮಾಡಿಕೊಂಡಿದ್ದಾರೆ, ತನ್ನವರು ಎಂಬುದಾಗಿ ನಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ವಿ ಆರ್ ನಾಟ್ ಓನ್ಲಿ ಕಾಲ್ಡ್, ವಿ ವರ್ ಕನ್ಫರ್ಮ್ಡ್, ನಾವು ಆತನವರು ಎಂಬುದಾಗಿ ನಮ್ಮನ್ನು ದೃಢಪಡಿಸಿಕೊಂಡವರಾಗಿದ್ದಾರೆ. ಯೋಚನೆ ಮಾಡಿ, ಪರಲೋಕದಲ್ಲಿರುವ ತಂದೆಯಾದ ದೇವರು ಇದು ನನ್ನವರು ಅಂತೇಳಿ ನಮ್ಮನ್ನು ಗುರುತಿಸುವಾಗ ಇದಕ್ಕಿಂತಲೂ ಯಾವುದೈತ ಯೋಚನೆ ಮಾಡಿ. ಈ ಈಸ್ ಅವರ್ ಹೆಲ್ಪರ್. ಯಾವುದ್ರಲ್ಲಿ ಹೆಲ್ಪರು, ಏನೋ ಊಟ ಕೊಡೋದು ಬಟ್ಟೆ ಕೊಡೋದು ಅದರಲ್ಲೆಲ್ಲ, ನಿನ್ನನ್ನು ನನ್ನನ್ನು ಗುರುತಿಸೋದ್ರಲ್ಲಿ ಹೆಲ್ಪ್ ಮಾಡಿದವರಾಗಿದ್ದಾರೆ. ಪ್ರೈಸ್ ಅಲ್ಲ, ಕೋಟಿ ಜನರು ಇದ್ದರೂ ಕೂಡ ಈ ನಮ್ಮನ್ನು ಏನು ಮಾಡಿದ್ದಾರೆ, ಆತನು ಕರೆದು ನಮ್ಮನ್ನು ಏನು ಮಾಡ್ಕೊಂಡಿದ್ದಾರೆ, ಆತನು ನಮ್ಮನ್ನು ನೇಮಿಸಿದ್ದಾರೆ. ಮತ್ತು ಯಾರನ್ನು ಮೊದಲು ನೇಮಿಸಿದ, ಯಾರನ್ನು ಮೊದಲು ನೇಮಿಸಿದರು ಅವರನ್ನು ಕರೆದನು, ಅವರನ್ನು ಕರೆದರು ಯಾರನ್ನು ಕರೆದನು, ಯಾರನ್ನು ಕರೆದರು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಏನ್ ಮಾಡ್ಬಿಡುದ, ದೇವರು ನೀತಿವಂತರು ಎಂಬುದಾಗಿ ಕೂಡ ಏನ್ ಮಾಡ್ಬಿಟ್ಟಿದ್ದಾರೆ, ಅಂತವ್ರನ್ನ ನಿರ್ಣಯಿಸಿ ಬಿಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಮ್ಮನ್ನು ಕರೆದಿದ್ದು ಮಾತ್ರವಲ್ಲ, ಆದುಕೊಂಡಿದ್ದು ಮಾತ್ರವಲ್ಲ, ನಿರ್ಣಯಿಸಿದ್ದು ಮಾತ್ರವಲ್ಲ, ದೇವರೀಗ ನಮ್ಮನ್ನು ಏನು ಮಾಡಿದ್ದಾರೆ, ನೀತಿವಂತರು ಎಂಬುದಾಗಿ ಏನು ಮಾಡಿಬಿಡಿದ್ದಾರೆ, ನಮ್ಮನ್ನು ಆತನ್ನು ನಿರ್ಣಯಿಸಿದ್ದಾರೆ. ಜಸ್ಟಿಫೈಡ್ ಎಂಬುದಾಗಿ ಹೇಳುವಾಗ ಕನ್ನಡದಲ್ಲಿ ಇನ್ನೊಂದು ವಿಷಯದಲ್ಲಿ ಹೇಳುವುದಾದರೆ ತೀರ್ಪು ಕೊಟ್ಟೆ ಆಯಿತು ಎಂಬುದಾಗಿ ಅರ್ಥ. ನಮ್ಮನ್ನು ಯಾರು ತೀರ್ಪು ಮಾಡಿದ್ದಾರೆ ಅಂದರೆ, ಪರಲೋಕವನ್ನು, ಭೂಲೋಕವನ್ನು, ಪಾತಾಳವನ್ನು, ಈ ಜಗತ್ತನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನು ನಿನ್ನನ್ನು ನನ್ನನ್ನು ಏನಂತ ಸರ್ಟಿಫೈ ಮಾಡಿದ್ದಾರೆ, ನೀತಿವಂತರು ಎಂಬುದಾಗಿ ನಿರ್ಣಯಿಸಿದ್ದಾರೆ. ಹಲ್ಲೆಲೂಯಾ. ಆತನು ನಿರ್ಣಯಿಸಿದ ಮೇಲೆ ಮುಗಿದೋಯ್ತು, ಅದು ಯಾರು ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಆತನ ನಿರ್ಣಯವು ಅದು ಪರ್ಫೆಕ್ಟ್ ಆಗಿರತಕ್ಕದಾಗಿರ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ಪರಲೋಕದಲ್ಲಿರುವ ತಂದೆಯಾದ ದೇವರು ನಿನ್ನನ್ನು ನನ್ನನ್ನು ಆತನು ಕರೆದಿದ್ದು ಮಾತ್ರವಲ್ಲದೆ ಆತನು ನಮ್ಮನ್ನು ಏನು ಮಾಡಿದ್ದಾರೆ, ಆತನ ಅಂತ ಗುರುತಿಸಿದ್ದಾರೆ. ಗುರುತಿಸಿದ್ದಲ್ಲದೆ ಆತನ ನಮ್ಮನ್ನು ನೀತಿವಂತನನ್ನು ಏನು ಮಾಡಿದ್ದಾರೆ, ಆತನು ನಿರ್ಣಯಿಸಿದ್ದಾರೆ. ವಿ ಆರ್ ಜಸ್ಟಿಫೈಡ್. ದೇವರೇ ನಮ್ಮನ್ನು ನೀತಿವಂತರು ಅಂತ ಏನು ಮಾಡಿಬಿಟ್ಟಿದ್ದಾರೆ, ನಿರ್ಣಯಿಸಿ ಬಿಟ್ಟಿದ್ದಾರೆ.
ಪೊಲೀಸ್ ಕೆಲಸಕ್ಕೆ ನಮಗೆಲ್ಲ ಅರ್ಹತೆಗಳಿದ್ದು ಒಂದಲ್ಲಿ ಫೇಲ್ ಆದರೆ ಫೇಲ್ ಆಯಿತು ಅಂತ ಹೇಳಿದ್ ಮಾಡ್ತೀವಿ ಅಲ್ವಾ. ಆದರೆ ಯೋಚನೆ ಮಾಡಿ, ನಾವು ಫೇಲ್ ಆಗೋದಕ್ಕೆ ನಮ್ಮ ಹತ್ರ ಎಲ್ಲ ಅರ್ಹತೆ ಇದೆ, ಪಾಸ್ ಆಗೋದಕ್ಕೆ ಯಾವ ಅರ್ಹತೆ ಇಲ್ಲ. ಆದರೆ ದೇವರು ನನ್ನನ್ನು ನಿನ್ನನ್ನು ನೀತಿವಂತರು ಅಂತ ಏನು ಮಾಡಿದ್ದಾರೆ, ಜಸ್ಟಿಫೈಡ್ ಮಾಡಿಬಿಟ್ಟಿದ್ದಾರೆ. ಪ್ರೈಸ್ ಗಾಡ್, ಅಲ್ಲೆಲೂಯ. ಇದನ್ನು ಯಾರು ಚೇಂಜ್ ಮಾಡೋಕ್ಕಾಗೋದಿಲ್ಲ. ನನ್ನ ತಂದೆಯಾದ ದೇವರು ನನ್ನನ್ನು ಜಸ್ಟಿಫೈ ಮಾಡಿದ್ದವರಾಗಿದ್ದಾರೆ. ನನ್ನ ಕ್ರಿಯೆಗಳಿಂದ ಅಲ್ಲ, ಆತನ ಕೃಪೆಯಿಂದ ನನ್ನನ್ನು ಜಸ್ಟಿಫೈ ಮಾಡಿದವರಾಗಿದ್ದಾರೆ. ಇದಕ್ಕಿಂತ ಹೆಲ್ಪ್ ಯಾವುದು ಇರೋಕ್ಕೆ ಸಾಧ್ಯತೆ ಇಲ್ಲ. ಕೆಲಸ ಸಿಕ್ಕಿದ್ರೆ ಒಂದು ವೇಳೆ 40 ವರ್ಷ ಕೆಲಸ ಮಾಡ್ಬೋದು, 20 ವಯಸ್ಸಲ್ಲಿ ಕೇಳ್ಕೊಂಡ್ರೆ ಇನ್ನೊಂದು 40 ವಯಸ್ಸು ಕೆಲಸ ಮಾಡಿದ್ರೆ ರಿಟೈರ್ಡ್ ಆಗಿಬಿಡ್ತೀವಿ, ಇಟ್ಕೊಳ್ತೀವಿ. ಉದಾಹರಣೆಗೆ ಹೇಳ್ತೀನಿ, ಅದರಿಂದ ಕೂಡ ಎಷ್ಟೋ ಜನ ಕಷ್ಟಪಡತಕ್ಕಂಥವರಾಗಿದ್ದಾರೆ. ನನ್ನ ನಿನ್ನ ಲೈಫಲ್ಲಿ ಪಾಪ ಶಾಪ ರೋಗ ಮರಣ ದರಿದ್ರ ಸಮಾನ ನಿತ್ಯ ನರಕದಿಂದ ಕಂಪ್ಲೀಟ್ ಆಗಿ ನಮ್ಮನ್ನು ಜಸ್ಟಿಫೈಡ್ ಮಾಡಿಬಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓದ್ಕೊಳ್ಳೋಣ, ಅದರಲ್ಲೇ 30ನೇ ವಚನದಲ್ಲೇ ಓದ್ಕೊಳ್ಳೋಣ. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ, ಯಾರನ್ನು ನೀತಿವಂತರು ಅಂತ ನಿರ್ಣಯಿಸಿದ್ರು, ಅವರನ್ನು ಮಹಿಮ ಪದವಿಗೆ. ಎಂತ ಪದವಿಗೆ? ಆಲ್ಸೋ ಗ್ಲೋರಿಫೈಡ್, ಮಹಿಮ ಪದವಿಗೆ ಸೇರಿಸಿದನು. ಸೇರಿಸುತ್ತಾನ? ಸೇರಿಸಿದನ? ಆದಾಮನು ಒಂಟಿಯಾಗಿರುವುದು ಒಳ್ಳೇದಲ್ಲ ಅಂತ ಹೇಳಿ ಅವನಿಗೊಂದು ತಕ್ಕ ಸಂಗಾತಿಯನ್ನ ದೇವರು ಏನ್ ಮಾಡಿದ್ರು, ಏರ್ಪಾಡು ಮಾಡಿದ್ರು. ಅವಳು ಯಾರು ಅಂದರೆ ಏವಾಳ್, ಅವ್ವ. ಆ ಅವ್ವ ಎಂಥ ಸಹಾಯಕಳಾಗಿದ್ಲು ಅಂದರೆ, ತನ್ನ ಗಂಡನನ್ನು ಪಾಪ ಮಾಡಿಸೋಕ್ಕೆ ಸಹಾಯಕಳಾಗಿದ್ಲು. ಆದರೆ ನನ್ನ ತಂದೆಯಾದ ದೇವರು ನಮಗೆ ಸಹಾಯಕರಾಗಿದ್ದಾರೆ. ಪಾಪಿಯಾಗಿದ್ದ ನಮ್ಮನ್ನು ನೀತಿವಂತರು ಅಂತ ನಿರ್ಣಯಿಸಿದ್ದು ಮಾತ್ರವಲ್ಲದೆ, ಯೋಗ್ಯವಿಲ್ಲದಿರುವಂಥ ನಮಗೆ ಮಹಿಮಾ ಪದವಿಯಲ್ಲಿ ನಮ್ಮನ್ನು ಕೂರಿಸಿದ ದೇವರಿಗೆ ಕೈಗಳ ತಂದಿದ್ದ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಫಾದರ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್.